ಅರಮನೆಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನೋ. ಅವನ್ ಗೋರಿ ಕಟ್ಸ ಕಾಸು ಹಂಚೋದು, ನೀನ್ ಓದ್ಸೋದು, ನಾನ್ ದುಡಿಯೋದು, ಕೆಲ್ಸಕ್ಕೆ ಓತಾ ಇರೋದು, ಬತ್ತಾ ಇರದನೆಯ. ಅಯ್ಯಯ್ಯೋ ಪೂರ್ಣಿ, ಹಾಲು ಉಕ್ಬಿಡ್ತು, ಏನ್ ಮಾಡ್ಲಿ? ಕೆಳಗಿಳಿಸು. ಹೌದು, ನೀನ್ ಎಲ್ಲಿವರೆಗೂ ಓದ್ತೀಯ? ಡಾಕ್ಟರ್ ವರ್ಗು ಓದ್ಬಿಡು, ನಾನು ಓದಿಸ್ಬಿಡ್ತೀನಿ. ನಾನು ಓದಲ್ಲ, ಈ ಸಲ ಪರೀಕ್ಷೆ ಬರೆದ್ರೆ ಸಾಕು. ಅಯ್ಯ ಓದಕ್ಕೇನು ರೋಗ ನಿನ್ಗೆ? ನಾನೇನೋ ನನ್ನ ಅಕ್ಷರ ಕಲ್ತಿದ್ರೆ ಅದ್ರ ಕಥೆನೆ ಬೇರೆ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡವ್ವ, ಏನೋ ನಾಕ್ ಒಳ್ಳೆ ಮಾತು ಹೇಳೋಣ ಅಂದ್ರೆ 60 ಕ್ಯಾಂಡಲ್ ಬಲ್ಪ್ ಬಿಡ್ತದಲ್ಲ, ಪಳ್ಳನೆ ಬಿಡ್ತೀಯ ಕಣ್ಣ. ಏ ಸರಿಯಾಗಿ ಕೂತ್ಕೊಳ್ಳೋ. ಕೂತ್ಕೊಂಡಿದ್ದೀನಲ್ಲ, ಉಪ್ಸರಿಗೆ ಹಾಕೋಣ ನನ್ ಮಗ ಯಾವನೋ. ಕೂತ್ಕೊಳ್ಳೋ ಸರಿಯಾಗಿ, ಕಾಲ್ ಸರಿಗಿಟ್ಕೋ, ಸರಿಗಿಟ್ಕೋ. ಬರೀ ಚಟ್ನಿ ತಿಂತಾ ಇದ್ಯಾ? ಇಡ್ಲಿ ಇರ್ಲಿಲ್ವಾ ಅದ್ರಲ್ಲಿ? ಇದ್ದಿದ್ದೆ ಹೇಳು, ತಿಂದಾಕ್ಬಿಟ್ಟೆ. ಅದೇನ ಆನೆ ಗಂಜಿ ಉಯ್ತಾರಂತಲ್ಲ, ಹಂಗಾಗೋಯ್ತು ನನ್ ಕತೆ. ತಗೋ ಬೇಕಾ ಇನ್ನೊಂದು ಇಡ್ಲಿ? ನಮ್ಗಿದೆಲ್ಲ ಬೇಡ, ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಎರಡು ಸಾಕು. ನಿಂಗೆ ರಾಗಿ ಮುದ್ದೆ ಮಾಡಕ್ ಬರ್ತದಾ? ಇಲ್ಲಪ್ಪ ನಂಗೆ ಬರಲ್ಲ. ಬರಲ್ವಾ? ಹಂಗಾದ್ರೆ ನಿನ್ ಮಾಂಸ ತಿನ್ನಲ್ಲ. ಛೀ, ಪ್ರಾಣಿ ಹಿಂಸೆ ಮಾಡಬಾರ್ದು. ಪ್ರಾಣಿ ಹಿಂಸೆನಾ? ನಾವು ಬಂಡೆ ಕೆಲಸ ಮಾಡೋವಾಗ ಅದೇನೇನು ಪ್ರಾಣಿ ಪಕ್ಷಿ ತಿಂದಿದ್ದೀವೋ ಅದ್ರ ಹೆಸರು ಒಂದು ನೆನಪಿಲ್ಲ. ಓತಿಕೇತನೂ ಬಿಟ್ಟಿಲ್ಲ, ನಾಯಿನೂ ಬಿಟ್ಟಿಲ್ಲ. ಛೀ, ಏನ್ ಛೀ, ನಿನ್ಗೇನ್ ಗೊತ್ತದ್ರ ಕತೆ? ಅದ್ರ ರುಚಿ ಏನ್ ಕಂಡಿದ್ಯಾ ನೀನು? ಏಯ್ ಸರಿ, ನಾನು ಮನಿಕೊಂತೀನಿ, ನೀನು ಬಂದು ಮನಿಕೋ. ಇನ್ನೊಂದ್ಸಲ ಹಂಗ್ ಕರೆದ್ರೆ ನನ್ನ ಹತ್ರ ಬಯಸ್ಕೋತೀಯ ನೋಡು. ಅಯ್ಯಾ ನಾನೇನು ಅನ್ಬಾರ್ದು ಅನ್ಬಿಟ್ಟೆ ಅಂತ ಹಂಗ ಆಡ್ತೀಯ ನೀನು? ತಿನ್ಬಿಟ್ಟು ಓದ್ಕೊಂಡು ಮನಿಕೋ, ನನಗೇನ ಬೇಕು. ಶಿವ ಮಲಗ್ಬಿಟ್ನ? ಮಲಗಿದಾನೆ, ಎಬ್ಬಿಸ್ಲ? ಬೇಡ. ಏನಾದ್ರೂ ಹೇಳ್ಬೇಕಾಗಿತ್ತ? ಊಟ ಮಾಡ್ತೀರಾ? ಬೇಡ. ಬರಲ? ಮಮ್ಮ ಫುಲ್ ಹೇಳ್ಬಿಟ್ಟೆ ಬಾಬಾ, ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದ್ಲು. ನಾವೆಲ್ಲ ಇದು ಬಿಡು ಮಗ, ಟೆನ್ಷನ್ ಮಾಡ್ಕೋಬೇಡ.